ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದಲ್ಲಿ ಅತೃಪ್ತಿ ಅಸಮಾಧಾನ ಈಗ ಸ್ಫೋಟ ಆಗಿದೆ. ರಾಷ್ಟ್ರ ಮಟ್ಟದಲ್ಲಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ವಿಧಾನಸಭಾ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಿದ ಕಾಂಗ್ರೆಸ್ ಅತ್ಯಂತ ಪರಮ ವಿಶ್ವಾಸದಿಂದ ಬೀಗ್ತಾ ಇರುವ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಅತೃಪ್ತಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯಾರ ವಿರುದ್ಧ ಇವರು ಅತೃಪ್ತಿ ಅಸಮಾಧಾನವನ್ನು ಹೊರಹಾಕ್ತಾ ಇರೋದು? ಇಂಥ ಅತೃಪ್ತಿ ಅಸಮಾಧಾನ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿಯವರ ವಿರುದ್ಧವೋ ಅಥವಾ ಕರ್ನಾಟಕದ ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ ಅವರ ವಿರುದ್ಧವೋ ಅಥವಾ KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ವಿರುದ್ಧವೋ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದ್ರೆ ಅತೃಪ್ತಿ ಅಸಮಾಧಾನ ಸ್ಫೋಟಗೊಂಡಿರೋದು ಇವರಾರ ವಿರುದ್ಧವೂ ಅಲ್ಲ, JDS ಕಾಂಗ್ರೆಸ್ ಮೈತ್ರಿಕೂಟ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವ ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿರುವ ಸಿದ್ದರಾಮಯ್ಯನವರ ವಿರುದ್ಧ. ನೋಡಿ, ಸಿದ್ದರಾಮಯ್ಯನವರು ಕಳೆದ 2013 2018 ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಬಾಧಿತವಾಗಿ ಅಧಿಕಾರ ನಡೆಸಿದರು. ಅಚ್ಚರಿ ಅಂತ ಅಂದರೆ, ಈ ಸಿದ್ದರಾಮಯ್ಯನವರು ಮೂಲ ಕಾಂಗ್ರೆಸ್ಸಿಗರಲ್ಲ. ಇವರು ತಮ್ಮ ರಾಜಕೀಯ ಬದುಕನ್ನು ಪ್ರಾರಂಭ ಮಾಡುತ್ತು ಒಬ್ಬ ಪಕ್ಷೇತರ ಶಾಸಕರಾಗಿ ತದನಂತರ ಜನತಾ ಪಕ್ಷವನ್ನು ಸೇರಿದರು. ಜನತಾ ಪಕ್ಷದ ಶಾಸಕರಾಗಿ, ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ, ಜಾತ್ಯತೀತ ಜನತಾದಳದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಇವರು ಎಲ್ಲ ರೀತಿಯ ಅಧಿಕಾರವನ್ನು ಅನುಭವಿಸಿದರು. 2004 ವಿಧಾನಸಭಾ ಚುನಾವಣೆಯ ನಂತರ ತಮ್ಮನ್ನು ಮುಖ್ಯಮಂತ್ರಿ ಮಾಡಲಿಲ್ಲ, ದೇವೇಗೌಡರು ಸಂಪೂರ್ಣವಾಗಿ ನನ್ನನ್ನು ಔದಾಸೀನ್ಯ ಮಾಡಿದ್ರು ಅನ್ನುವ ಅತೃಪ್ತಿಯನ್ನು ಹೊರಹಾಕುವುದರ ಮೂಲಕ ಕರ್ನಾಟಕದ ಉದ್ದಗಲಕ್ಕೂ ಉಪಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿಯೇ ಅಹಿಂದ ಸಂಘಟನೆಗೆ ಚಾಲನೆಯನ್ನು ನೀಡಿದರು. ಇದು ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರ ನಡುವಣ ಭಿನ್ನ ಮತವನ್ನು ತುಂಬ ಫ್ಲ್ಯಾಶ್ ಪಾಯಿಂಟ್ಗೆ ತೆಗೆದುಕೊಂಡು ಹೋಯಿತು. ಅಂತಿಮವಾಗಿ ದೇವೇಗೌಡರು ಸಿದ್ದರಾಮಯ್ಯನವರನ್ನು ಉಪಮುಖ್ಯಮಂತ್ರಿ ಸ್ಥಾನದಿಂದ ಉಚ್ಚಾಟನೆ ಮಾಡಿದರು. ತದನಂತರ ಸಿದ್ದರಾಮಯ್ಯನವರು ಕರ್ನಾಟಕ ಪ್ರದೇಶ ಪ್ರಗತಿಪರ ಜನತಾದಳ ಎನ್ನುವ ಪಕ್ಷವನ್ನು ಸ್ಥಾಪನೆ ಮಾಡಿದರು. ಈ ನಡುವೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಾಯಕತ್ವದ ಜೊತೆ ಸಂಪರ್ಕವನ್ನು ಸಾಧಿಸಿ 2006 ವೇಳೆಗೆ ತಮ್ಮ ಕರ್ನಾಟಕ ಪ್ರಗತಿಪರ ಜನತಾದಳವನ್ನು ವಿಸರ್ಜಿಸಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು. ನೋಡಿ, ಅಲ್ಲಿಂದ ಸಿದ್ದರಾಮಯ್ಯನವರ ಅದೃಷ್ಟ ಕುಲಾಯಿಸತೊಡಗಿತು. ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಗಾದಿಗೆ ಇರಬೇಕು ಅನ್ನುವ ಕನಸು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮೇಲೆ ನನಸಾಗದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಯಿತು. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ದಶಕಗಳಿಂದ ದುಡಿದಂತಹ ನಾಯಕರಿದ್ರು ಆವತ್ತಿನ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ AICC ಅಧ್ಯಕ್ಷೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಪ್ರಮಾಣದ ಗೌರವ ಸ್ಥಾನಮಾನವನ್ನು ನೀಡಿದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದವರು, ಅರ್ಥಾತ್ ವಿರೋಧ ಪಕ್ಷದ ನಾಯಕರಾಗಿದ್ದವರು ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿಯಾಗಿದ್ದವರು ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪ. ವಾಸ್ತವವಾಗಿ 2008 ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಮಲ್ಲಿಕಾರ್ಜುನ ಖರ್ಗೆ. ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ 80 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿರುತ್ತೆ. 28 ವಿಧಾನಸಭಾ ಕ್ಷೇತ್ರಗಳಲ್ಲಿ JDS ಗೆಲುವು ಸಾಧಿಸಿರುತ್ತೆ. 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷೇತರರು ಗೆಲುವು ಸಾಧಿಸಿರ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ತಮ್ಮ ವಿರೋಧವನ್ನ ವ್ಯಕ್ತಪಡಿಸದೇ ಇದ್ದಿದ್ರೆ 2008 ಮಲ್ಲಿಕಾರ್ಜುನ ಖರ್ಗೆಯವರು ಕರ್ನಾಟಕದ ಮುಖ್ಯಮಂತ್ರಿಯಾಗುವ ಸಾಧ್ಯತೆ ಇತ್ತು. ಕಾಂಗ್ರೆಸ್ ಪಕ್ಷದ 80 ಶಾಸಕರು, JDSನ 28 ಶಾಸಕರು, ಪಕ್ಷೇತರ 6 ಶಾಸಕರು ಸೇರಿದ್ದಿದ್ರೆ 114 ಶಾಸಕರ ಬಲ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಸಿಗ್ತಾ ಇತ್ತು. ಆದರೆ ಸಿದ್ದರಾಮಯ್ಯನವರು ತಾವು ಯಾವ ಪಕ್ಷವನ್ನು ಧಿಕ್ಕರಿಸಿ ಹೊರಗಡೆ ಬಂದು ಆ ಪಕ್ಷದ ಜೊತೆಗೆ ಯಾವುದೇ ಕಾರಣಕ್ಕೆ ಮೈತ್ರಿ ಇಲ್ಲ ಅಂತ ವೀಟೋ ಮಾಡಿದ್ರು. ಇದರ ಪರಿಣಾಮ
ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗೋದು ತಪ್ಪೋಯಿತು. ನೋಡಿ, ತದನಂತರದಲ್ಲಿ ಸಿದ್ದರಾಮಯ್ಯನವರು ಒಂದು ರೀತಿ ಕಾಂಗ್ರೆಸ್ ಪಕ್ಷವನ್ನು ತಮ್ಮ ಹಾದಿಗೆ ಅನುಗುಣವಾಗಿ ತೆಗೆದುಕೊಳ್ಳುವ ನಿರ್ಧಾರವನ್ನು ಕೈಗೊಂಡ್ರು. ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದ್ರು. ಅನೇಕ ರೀತಿಯ ತಂತ್ರಗಾರಿಕೆಗಳನ್ನು ಅನುಸರಿಸೋದ್ರ ಮೂಲಕ ಸೋನಿಯಾ ಗಾಂಧಿ ಅವರನ್ನ ಮಣಿಸಿ ವಿರೋಧ ಪಕ್ಷದ ನಾಯಕರಾದರು. ಕಟ್ಟ ಕಡೆಗೆ 2013 ವಿಧಾನಸಭಾ ಚುನಾವಣೆಯಲ್ಲಿ ತಮಗೆ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಯಾಗಿದ್ದ ಡಾಕ್ಟರ್ ಪರಮೇಶ್ವರ ಅವರನ್ನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿಸುವ ಮಟ್ಟಕ್ಕೂ ತಂತ್ರಗಾರಿಕೆಯನ್ನ ಹೇಳಿದ್ರು. ಪರಮೇಶ್ವರ ಚುನಾವಣೆಯಲ್ಲಿ ಪರಾಭವಗೊಂಡು ಆಗ ಸಹಜವಾಗಿ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಗಾದಿಗೆ ಸ್ಪರ್ಧಿಯಾದರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಎಂದು ಘೋಷಿಸುವ ಮೂಲಕ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಿದರು. ಆದರೆ ಸಿದ್ದರಾಮಯ್ಯನವರ ಪರವಾಗಿ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು, ಟಿಕೆಟ್ ಹಂಚಿಕೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ರು, ಹೆಚ್ಚಿನ ಸಂಖ್ಯೆಯ ಶಾಸಕರು ಸಿದ್ದರಾಮಯ್ಯನವರನ್ನು ಬೆಂಬಲಿಸಿದ್ರಿಂದ ಅವರು ಮುಖ್ಯಮಂತ್ರಿ ಆದರು. ಒಂದು ಕಡೆ ಪರಮೇಶ್ವರ ಅವರನ್ನು ಮೂಲೆಗುಂಪು ಮಾಡಿದ್ರು, ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸಿದ್ರು. ಇವರಿಬ್ಬರೂ ದಲಿತ ಸಮುದಾಯವನ್ನು ಪ್ರತಿನಿಧಿಸುವಂತಹ ಜನನಾಯಕರು. ಖರ್ಗೆ ಅವರು ಹೇಳ್ತಾರೆ ನಮ್ಮನ್ನ ದಲಿತ ನಾಯಕರು ಅಂತ ಹೇಳಬೇಡಿ ಅಂತ. ಓಕೆ, ಖರ್ಗೆ ಅವರು ಹೇಳದಾಗೇನೆ ನಾವು ಒಪ್ಪೋಣ. ಅವರು ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕರು. ಈ ಹಿರಿಯ ನಾಯಕರಿಗೆ ಸಿದ್ದರಾಮಯ್ಯನವರಿಂದ 2 ಅವಕಾಶ ತಪ್ಪಿ ಹೋಯಿತು. ಈಗ ನೋಡಿ, 2018 ವಿಧಾನಸಭಾ ಚುನಾವಣೆಯ ನೇತೃತ್ವವನ್ನು ವಹಿಸಿದ್ದವರು ಸಿದ್ದರಾಮಯ್ಯ. ಅನಗತ್ಯ ವಿವಾದಗಳನ್ನು ಸಿದ್ದರಾಮಯ್ಯನವರು ಮೈಮೇಲೆ ಹಾಕ್ಕೊಂಡು ಕಾಂಗ್ರೆಸ್ ಸೋಲಿಗೆ ಕಾರಣರಾದರು. 1, ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕ ಧರ್ಮದ ಸ್ಥಾನಮಾನ ನೀಡುವ ನಿರ್ಧಾರವನ್ನು ಸಿದ್ದರಾಮಯ್ಯನವರು ಕೈಗೊಳ್ಳುವುದರ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಲಿಂಗಾಯತ ಸಮುದಾಯ ಇವರ ವಿರುದ್ಧ ಬಂಡಾಯವನ್ನು ಹೂಡಿತು. ಇದರ ಪರಿಣಾಮ 30 ಶಾಸಕರನ್ನು ಕಾಂಗ್ರೆಸ್ ಪಕ್ಷ ಲಿಂಗಾಯತ ಸಮುದಾಯದ ಮೂಲಕ ತನ್ನ ಬುಟ್ಟಿಗೆ ಹಾಕ್ಕೊಳ್ತಾ ಇತ್ತು. ಆದರೆ ಕೇವಲ 15 ಶಾಸಕರು ಗೆಲ್ಲಬೇಕಾಯಿತು. ಇದು ಸಿದ್ದರಾಮಯ್ಯನವರು ಮಾಡಿದ ಮೊಟ್ಟ ಮೊದಲ ತಪ್ಪು. 2, ಚುನಾವಣೆಯ ಪ್ರಚಾರ ಸಭೆಯಲ್ಲಿ ಒಂದು ಒಕ್ಕಲಿಗ ಸಮುದಾಯದ ಅಗ್ರಗಣ್ಯ ನಾಯಕರಾಗಿದ್ದ ದೇವೇಗೌಡರ ವಿರುದ್ಧ ಅನಗತ್ಯವಾದ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಹೋದರು. ಅದರ ಪರಿಣಾಮ ಸ್ವಯಂ ಸಿದ್ದರಾಮಯ್ಯನವರೇ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷವು ದೊಡ್ಡ ಪ್ರಮಾಣದಲ್ಲಿ ಪರಾಭವವನ್ನು ಅನುಭವಿಸಬೇಕಾಯಿತು. 3, ತಪ್ಪೇನು ಮಾಡಿದ್ರು, ಪ್ರತಿ ಚುನಾವಣಾ ಸಭೆಯಲ್ಲಿ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರನ್ನು ನಿಂದಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾವ ರೀತಿ ನಿಂದನೆಯನ್ನು ಮಾಡ್ತಾ ಇದ್ರು? ಯಡಿಯೂರಪ್ಪ ಜೈಲ್ಗೆ ಹೋಗಿದ್ರು. ಯಾಕೆ ಜೈಲ್ಗೆ ಹೋಗಿದ್ರು? ಏನು ಬೀಗತನ ಮಾಡಕ್ಕೆ ಹೋಗಿದ್ರ ಜೈಲ್ಗೆ ಅನ್ನುವ ಪ್ರಶ್ನೆಗಳನ್ನು ಮಾಡ್ತಾ ಯಡಿಯೂರಪ್ಪನವರನ್ನು ಟೀಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇದರ ಪರಿಣಾಮ ಯಡಿಯೂರಪ್ಪನವರ ಮೇಲಾಗೋದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಒಂದು ರೀತಿ ಆಘಾತಕ್ಕೊಳಗಾದವರು ಯಡಿಯೂರಪ್ಪನವರನ್ನು ಒಪ್ಪಿಕೊಂಡ ಯಡಿಯೂರಪ್ಪನವರನ್ನು ಬೆಂಬಲಿಸ್ತಾ ಇರುವಂತಹ ಲಿಂಗಾಯತ ಸಮುದಾಯ. ಇದು ಲಿಂಗಾಯತ ಸಮುದಾಯ ದೇ ಡಿಟರ್ಮೈನ್ ಟು ಡಿಫೀಟ್ ಕಾಂಗ್ರೆಸ್, ಅರ್ಥಾತ್ ದೇ ಡಿಟರ್ಮೈನ್ ಟು ಡಿಫೀಟ್ ಸಿದ್ದರಾಮಯ್ಯ. ಇದರ ಪರಿಣಾಮ ಕಾಂಗ್ರೆಸ್ ಪಕ್ಷ 2018 ವಿಧಾನಸಭಾ ಚುನಾವಣೆಯಲ್ಲಿ 80 ಹೆಚ್ಚು ಸ್ಥಾನವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನೋಡಿ, 2018 ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆದ ತಕ್ಷಣ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಯಾರನ್ನ ಸಿದ್ದರಾಮಯ್ಯನವರು ಪರಂಪರಾಗತವಾಗಿ ವಿರೋಧ ಮಾಡಿಕೊಳ್ತಾ ಬಂದಿದ್ರು ಅದೇ ದೇವೇಗೌಡ ಕುಮಾರಸ್ವಾಮಿಯವರ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳೋದಕ್ಕೆ ನಿರ್ಧಾರವನ್ನು ಕೈಗೊಳ್ತು. ಕುಮಾರಸ್ವಾಮಿ ಅವರ ಅಪ್ರಾಣೆಗೂ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿ ಅಂತ ಒಪ್ಪಿಕೊಂಡು ಕೈ ಕಟ್ಟಿಕೊಂಡು ನಿಲ್ಲಬೇಕಾದ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ನಿರ್ಮಾಣ ಮಾಡಿತು. ಇದರಿಂದ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ನಿಜಕ್ಕೂ ಮರ್ಮಾಘಾತ ಆಗಿದೆ. ಅವರು ಒಂದು ರೀತಿಯಲ್ಲಿ 2018 ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾದ ನಂತರ ಕಾಂಗ್ರೆಸ್ ಹೈಕಮಾಂಡ್ JDS ಜೊತೆ ಮೈತ್ರಿ ಮಾಡಿಕೊಳ್ಳುವ ನಿರ್ಧಾರವನ್ನು ತೆಗೆದುಕೊಂಡ ದಿನದಿಂದ ಇಲ್ಲಿಯವರೆಗೆ ಗಾಯಗೊಂಡ ಹುಲಿಯ ರೀತಿಯಲ್ಲಿ ಅವರು ಬುಸುಗುಡ್ತಾ ಇದ್ದಾರೆ. ಆದರೆ ಅವರಿಗೆ ಬುಸುಗುಡುವುದರ ಮೂಲಕ ತಮ್ಮ ಅತೃಪ್ತಿ ಅಸಮಾಧಾನವನ್ನು ಸ್ಫೋಟಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಇಷ್ಟಾದ್ರೂ ಕುಮಾರಸ್ವಾಮಿಯವರ ನೇತೃತ್ವದ ಸರ್ಕಾರ ಪೂರ್ಣಾವಧಿಯನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ. ತಮ್ಮ ಸರ್ಕಾರದ ಎಲ್ಲ ಯೋಜನೆಗಳನ್ನು ಕುಮಾರಸ್ವಾಮಿ ಅನುಷ್ಠಾನ ಮಾಡಬೇಕು ಅಂತಾರೆ. ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳ್ತಾರೆ. ವಿಧಾನಸಭೆಯ ಅಧಿವೇಶನ ಪ್ರಾರಂಭ ಆದಾಗ ಅಧಿವೇಶನದಲ್ಲಿದ್ದು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಮಾರ್ಗದರ್ಶನ ನೀಡಬೇಕಾದಂತಹ ಸಿದ್ದರಾಮಯ್ಯನವರು ಅಧಿವೇಶನಕ್ಕೆ ಗೈರು ಹಾಕಿ ಮಲೇಷ್ಯಾಗೂ ಹಾರಿಬಿಡ್ತಾರೆ. ಇಂತಹ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡು ತಮ್ಮದೇ ಒನ್ ಅಪ್ಮನ್ಶಿಪ್ ಅನ್ನು ಪ್ರದರ್ಶನ ಮಾಡ್ತಾ ಇದ್ದ ಸಿದ್ದರಾಮಯ್ಯನವರ ವಿರುದ್ಧ ಈಗ ಕಾಂಗ್ರೆಸ್ನಲ್ಲಿ ಮೂಲ ಕಾಂಗ್ರೆಸ್ಸಿಗರಿಂದ ಅತೃಪ್ತಿ ಅಸಮಾಧಾನ ಸ್ಫೋಟಗೊಂಡಿದೆ. ಈ ಅತೃಪ್ತಿ ಅಸಮಾಧಾನ ಎಷ್ಟು ಪ್ರಖರವಾಗಿದೆ ಅಂತ ಅಂದರೆ ನೋಡಿ, ಸಿದ್ದರಾಮಯ್ಯನವರ ಮಲೇಷಿಯಾ ಯಾತ್ರೆಯ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿಯನ್ನಾಗಿ ಸಿದ್ದರಾಮಯ್ಯನವರು ಹೇಳಿದ ಎಸ್ ಆರ್ ಪಾಟೀಲರ ನೇಮಕವನ್ನು ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕತ್ವ ಕೈಬಿಟ್ಟು ಹೈಕಮಾಂಡ್ ಮನವೊಲಿಸಿ ಪ್ರತಾಪ್ ಚಂದ್ರ ಶೆಟ್ಟಿಯವರಿಗೆ ವಿಧಾನ ಪರಿಷತ್ತಿನ ಸಭಾಪತಿಯ ಸ್ಥಾನವನ್ನು ಕೊಡಿಸ್ತಾರೆ. ಇದು ನಿಜಕ್ಕೂ ಸಿದ್ದರಾಮಯ್ಯನವರನ್ನ ಗುರಿಯಿಟ್ಟೇ ಕೈಗೊಂಡಂತಹ ನಿರ್ಧಾರ. ಇಂತಹ ನಿರ್ಧಾರ ನಿಜಕ್ಕೂ ಸಿದ್ದರಾಮಯ್ಯನವರ ಪ್ರಶ್ನಾತೀತ ನಡೆ, ಕಳೆದ 6-7 ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ಪ್ರಶ್ನಾತೀತ ನಡೆಗೆ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮರ್ಮಾಘಾತವನ್ನು ನೀಡಿದೆ. ಈಗ ಕಾಂಗ್ರೆಸ್ ಪಕ್ಷದ ಬಹುತೇಕ ಶಾಸಕರು ಸಿದ್ದರಾಮಯ್ಯನವರ ವಿರುದ್ಧ ಬಂಡಾಯವನ್ನು ಹೂಡಿದ್ದಾರೆ. ಪ್ರಧಾನವಾಗಿ ಮಾಜಿ ಸಚಿವ ರೋಷನ್ ಬೇಗ್, ರಾಮಲಿಂಗಾರೆಡ್ಡಿ, MTB ನಾಗರಾಜ್, ಹೀಗೆ ಅನೇಕ ಮೂಲ ಕಾಂಗ್ರೆಸ್ಸಿಗರು ಸಿದ್ದರಾಮಯ್ಯನವರ ನಡೆಯನ್ನು ವಿರೋಧಿಸಿ, ನಾವು 6-7 ಬಾರಿ ಶಾಸಕರಾಗಿದ್ದೀವಿ, ಸಿದ್ದರಾಮಯ್ಯನವರು ನಮ್ಮನ್ನು ಶಾಲಾ ಮಕ್ಕಳಂತೆ ಪರಿಗಣಿಸುವುದರಲ್ಲಿ ಅರ್ಥ ಇಲ್ಲ, ನಾವು ನಮ್ಮ ಹಕ್ಕನ್ನು ಪ್ರತಿಪಾದಿಸ್ತೀವಿ, ಸಿದ್ದರಾಮಯ್ಯನವರ ಈ ನಿರಂಕುಶ ನಡೆಯನ್ನು, ಸರ್ವಾಧಿಕಾರದ ನಡೆಯನ್ನು, ಅಟ್ಟಹಾಸದ ನಡೆಯನ್ನು, ಅಹಂಕಾರದ ನಡೆಯನ್ನು ವಿರೋಧ ಮಾಡ್ತೀವಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಈ ರೀತಿ ಅವರು ಡಿಕ್ಲೇರ್ ಮಾಡುವುದರ ಮೂಲಕ ತಮ್ಮ ಅಹವಾಲುಗಳನ್ನು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ತಮ್ಮ ಅತೃಪ್ತಿ ಅಸಮಾಧಾನವನ್ನು ತಲುಪಿಸುವ ನಿರ್ಧಾರ ಕೈಗೊಂಡಿದ್ದಾರೆ. ಇದರ ನಡುವೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಇಷ್ಟೊಂದು ಶಾಸಕರು ತಮ್ಮ ವಿರುದ್ಧ ಬಂಡಾಯ ಹೂಡಿದ್ರೆ ಸಿದ್ದರಾಮಯ್ಯನವರು ಏನಾದರೂ ಕೈ ಕಟ್ಕೊಂಡು ಕುಳಿತುಕೊಳ್ತಾರಾ? ನೋಡಿ, ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗದಲ್ಲಿರುವ 79 ಶಾಸಕರಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಒಪ್ಪುವ ಕನಿಷ್ಠ 20 ಶಾಸಕರಿದ್ದಾರೆ. ಅಂದರೆ ಈ 20 ಶಾಸಕರನ್ನು ಸಿದ್ದರಾಮಯ್ಯನವರು ಸರ್ಕಾರದ ವಿರುದ್ಧ ಬಂಡಾಯಕ್ಕೆ ಅಡಿಗೊಳಿಸಬಹುದು. ಅಂದರೆ ಈಗ ನೋಡಿ, ಸಿದ್ದರಾಮಯ್ಯನವರ ಕಾರಣದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅತೃಪ್ತಿ ಅಸಮಾಧಾನ ಸೃಷ್ಟಿಯಾಗಿದೆ. ಇದು ಕಾಂಗ್ರೆಸ್ ಪಕ್ಷದ ಮುಂದಿನ ದಿನಗಳ ಅಸ್ತಿತ್ವಕ್ಕೆ ದೊಡ್ಡ ಪರಿಣಾಮವನ್ನು ಬೀರಬಹುದು. ಜೊತೆಗೆ JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟವನ್ನು ಅಲುಗಾಡಿಸೋದಕ್ಕೆ ಭೂಮಿಕೆ ಆಗಬಹುದು. ಸ್ನೇಹಿತರೆ, ಇದು ಈ ದಿನದ ವಿಶೇಷ. ನಾಳೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.